ಸ್ನೇಹಿತರೆ, ಆರ್ಜಿಟಿವಿ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ LIC ಆಧಾರ್ಶೀಲ ಪಾಲಿಸಿ ನಂಬರ್ 944 ಮತ್ತು LIC ಆಧಾರ್ ಸ್ತಂಭ ಪಾಲಿಸಿ ನಂಬರ್ 943 ಇವೆರಡು ಪಾಲಿಸಿಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲು ಇವೆರಡು ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಕ್ಕೆ ಕಡ್ಡಾಯವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಮತ್ತು ಈ ಪಾಲಿಸಿಗಳನ್ನ ಪರ್ಚೇಸ್ ಮಾಡಿಕೊಳ್ಳುವಾಗ ನಿಮ್ಗೆ ಯಾವುದೇ ತರದ ಮೆಡಿಕಲ್ ಟೆಸ್ಟ್ ಮಾಡುವುದಿಲ್ಲ. ಮತ್ತೆ ನಿಮ್ಗೆ ಇವೆರಡು ಪಾಲಿಸಿಗಳಲ್ಲಿ ಲಾಯಲ್ಟಿ ಬೋನಸ್ ಸಿಗುತ್ತೆ. ಮತ್ತೆ ಇವೆರಡು ಪಾಲಿಸಿಗಳು ಕೂಡ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್, ಅಂದ್ರೆ ನೀವು ರೆಗ್ಯುಲರ್ ಆಗಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಇವೆರಡು ಪಾಲಿಸಿಗಳು ಕೂಡ ನಾನ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ಬಹುದು. ಅಂದ್ರೆ ನೀವು ಇವೆರಡು ಪಾಲಿಸಿಗಳಲ್ಲಿ ಡೆಪಾಸಿಟ್ ಮಾಡುವಂತಹ ಅಮೌಂಟ್ ನ LIC ಸಂಸ್ಥೆಯವರು ಎಲ್ಲೋ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಮತ್ತೆ ಈ ಪಾಲಿಸಿಗಳು ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಬರುತ್ತಲ್ವಾ, ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಓಕೆ, ಈ ಪಾಲಿಸಿಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲು ಆಧಾರ್ಶೀಲ ಪಾಲಿಸಿಯನ್ನು ಮಹಿಳೆಯರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೇಕು, ಆಧಾರ್ ಸ್ತಂಭ ಪಾಲಿಸಿಯನ್ನು ಪುರುಷರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೇಕು. ಇವೆರಡು ಪಾಲಿಸಿಗಳು ಕೂಡ ಲೋ ಪ್ರೀಮಿಯಂ ಪ್ಲಾನ್ ಆಗಿವೆ. ನೀವು ಪೇ ಮಾಡುವಂತಹ ಪ್ರೀಮಿಯಂನ ಅಂಡರ್ ಸೆಕ್ಷನ್ 80C ತೋರಿಸಬಹುದು. ಮತ್ತು ಪಾಲಿಸಿ ಮೆಚುರಿಟಿ ಆಗುತ್ತಲ್ವಾ, ಮೆಚುರಿಟಿ ಅಮೌಂಟ್ ಆಗಲಿ ಅಥವಾ ಡೆತ್ ಕ್ಲೇಮ್ ಅಮೌಂಟ್ ಆಗಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಅಂಡರ್ ಸೆಕ್ಷನ್ 10D ತೋರಿಸಬಹುದು. ಹಾಗಾದ್ರೆ ನೀವು ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳೋದಿಕ್ಕೆ ಎಲಿಜಿಬಿಲಿಟಿ ನೋಡುವುದಾದರೆ, ಮಿನಿಮಮ್ ಏಜ್ ಅಟ್ ಎಂಟ್ರಿ 8 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ 55 ವರ್ಷದ ಒಳಗಿರುವಂತಹ ಪುರುಷರು ಮತ್ತು ಮಹಿಳೆಯರು ಈ ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಪಾಲಿಸಿ ಟರ್ಮ್ ನೋಡುವುದಾದ್ರೆ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ. ಬೇಸಿಕ್ ಸಮ್ಮರ್ ಶೂಟ್ ನೋಡುವುದಾದ್ರೆ ಮಿನಿಮಮ್ 75,000 ರೂಪಾಯಿಗೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಅಂದ್ರೆ 3 ಲಕ್ಷದವರೆಗೂ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. 3 ಲಕ್ಷಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಯಾರು ತುಂಬಾ ಬಡವರು ಇರ್ತಾರೋ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕವರೇಜ್ ಸಿಗ್ಲಿ ಅನ್ನುವ ಉದ್ದೇಶದಿಂದ LIC ಸಂಸ್ಥೆಯವರು ಇವೆರಡು ಪಾಲಿಸಿಗಳನ್ನ ತಗೊಂಡ್ಬಂದಿದ್ದಾರೆ. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡುವುದಾದ್ರೆ 70 ವರ್ಷ. ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದ್ರೆ ನೀವು ವರ್ಷಕ್ಕೊಂದ್ಸಲಿ ಪೇ ಮಾಡಬಹುದು, 6 ತಿಂಗಳಿಗೊಂದ್ಸಲಿ ಪೇ ಮಾಡಬಹುದು, 3 ತಿಂಗಳಿಗೊಂದ್ಸಲಿ ಪೇ ಮಾಡಬಹುದು, ಪ್ರತಿ ತಿಂಗಳು ಬೇಕಾದ್ರೂ ಪ್ರೀಮಿಯಂ ಪೇ ಮಾಡಬಹುದು. ಮತ್ತೆ ಈ ಪಾಲಿಸಿಲಿ ಒಂದು ಫೆಸಿಲಿಟಿ ಇದೆ, ಅದು ಯಾವ್ದಂದ್ರೆ ಆಟೋ ಕವರ್ ಫೆಸಿಲಿಟಿ. ಆಟೋ ಕವರ್ ಫೆಸಿಲಿಟಿ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇವೆರಡು ಪಾಲಿಸಿಗಳನ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೀವು 3 ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ತೀರಾ, ಆಮೇಲೆ ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ, ಅವರು ನಿಮ್ಗೆ 6 ಮಂತ್ಸ್ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಈ 6 ಮಂತ್ಸ್ ಒಳಗೆ ಏನಾದ್ರೂ ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅದೇನು ಅಮೌಂಟ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ನೀವು 5 ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ತೀರಾ, ಆಮೇಲೆ ನೀವು ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ, ಆಗಲೂ ಕೂಡ ನಿಮ್ಗೆ 2 ಇಯರ್ಸ್ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಈ 2 ಇಯರ್ಸ್ ಒಳಗಡೆ ಏನಾದ್ರೂ ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅವಾಗ ಏನು ಅಮೌಂಟ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಈ ತರ ಫೆಸಿಲಿಟಿ ಇವೆರಡು ಪಾಲಿಸಿಗಳಲ್ಲಿ ಬಿಟ್ರೆ LIC ಅಲ್ಲಿ ಯಾವ ಪಾಲಿಸಿಗಳಲ್ಲೂ ಈ ಆಟೋ ಕವರ್ ಫೆಸಿಲಿಟಿ ಇರುವುದಿಲ್ಲ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಇವೆರಡು ಪಾಲಿಸಿಗಳ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 25 ವರ್ಷದ ವ್ಯಕ್ತಿ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಅವರು ಸಮ್ಮರ್ ಶೂಟ್ ನ 3 ಲಕ್ಷ ರೂಪಾಯಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ 3 ಲಕ್ಷ ರೂಪಾಯಿಗೆ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಅವರು ಪಾಲಿಸಿ ಟರ್ಮ್ ನ 20 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರು ಪ್ರತಿ ತಿಂಗಳು 904 ರೂಪಾಯಿ ಪೇ ಮಾಡಬೇಕಾಗುತ್ತೆ ವಿತ್ GST. ಹಾಗಾದ್ರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಸೂಟ್ ಎಷ್ಟು, 3 ಲಕ್ಷ ರೂಪಾಯಿ. ಅವರಿಗೆ ಲಾಯಲ್ಟಿ ಬೋನಸ್ ಅಂತ 1 ಲಕ್ಷದ 35 ಸಾವಿರ ರೂಪಾಯಿ ಬರುತ್ತೆ. ಟೋಟಲಿ 4 ಲಕ್ಷದ 36 ಸಾವಿರ ರೂಪಾಯಿ ಅವರಿಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ, 2 ಲಕ್ಷದ 16 ಸಾವಿರದ 960 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಅವರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ, 4 ಲಕ್ಷದ 35 ಸಾವಿರ ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಈ ಲಾಯಲ್ಟಿ ಬೋನಸ್ ಯಾವ ತರ ಸಿಗುತ್ತೆ ನಿಮಗೆ ಅಂದ್ರೆ, LIC ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಂದು ಪಾಲಿಸಿಗಳಿಗೂ ಒಂದೊಂದು ಬೋನಸ್ ರೇಟ್ ಇರುತ್ತೆ, ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಡೆತ್ ಕ್ಲೇಮ್ ಅಮೌಂಟ್ ಏನ್ ಬರುತ್ತೆ ಅಂದ್ರೆ, ನೋಡಿ ಈ ಪಾಲಿಸಿ ಪರ್ಚೇಸ್ ಮಾಡಿ ಪಾಲಿಸಿ ಹೋಲ್ಡರು 5 ವರ್ಷದೊಳಗೆ ಡೆತ್ ಆದ್ರೆ ಬೇರೆ ಅಮೌಂಟ್ ಬರುತ್ತೆ, 5 ವರ್ಷ ಆದ್ಮೇಲೆ ಡೆತ್ ಆದ್ರೆ ಅವಾಗ ಬೇರೆ ಅಮೌಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಪಾಲಿಸಿ ಪರ್ಚೇಸ್ ಮಾಡಿ 5 ವರ್ಷದೊಳಗೆ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ, ಅದು ನಾರ್ಮಲ್ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ, ಆಗ 110% ಆ ಬೇಸಿಕ್ ಸಂಬಳ ಶುಡ್ ಅಂದ್ರೆ 3 ಲಕ್ಷದ 30 ಸಾವಿರ ರೂಪಾಯಿ ಬರುತ್ತೆ. ಈ 3 ಲಕ್ಷದ 30 ಸಾವಿರ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಆ ಪಾಲಿಸಿ ಹೋಲ್ಡರ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಒಂದು ಎಕ್ಸ್ಟ್ರಾ ಸಮ್ಮರ್ ಶೂಟ್ ನೇ ಆಡ್ ಮಾಡ್ತಾರೆ, ಅಂದ್ರೆ 3 ಲಕ್ಷ ರೂಪಾಯಿ ಪ್ಲಸ್ 3 ಲಕ್ಷದ 30 ಸಾವಿರ ರೂಪಾಯಿ, ಆಗ 6 ಲಕ್ಷದ 30 ಸಾವಿರ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಆ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಡೆತ್ ಆದ್ರೆ ಅದು ನಾರ್ಮಲ್ ಆಗಿ ಡೆತ್ ಆದ್ರೆ 110% ಬೇಸಿಕ್ ಸಂಬಳ ಶುಡ್ ಅಂದ್ರೆ 3 ಲಕ್ಷದ 30 ಸಾವಿರ ರೂಪಾಯಿ ಪ್ಲಸ್ ಅವ್ರು ಯಾವ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಅಮೌಂಟ್ ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ 3 ಲಕ್ಷದ 30 ಸಾವಿರ ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರೋದ್ರಿಂದ ಎಕ್ಸ್ಟ್ರಾ ಒಂದು ಸಮ್ಮರ್ ಶುಡ್ ನೇ ಆಡ್ ಮಾಡ್ತಾರೆ, ಅದೊಂದು 3 ಲಕ್ಷ ರೂಪಾಯಿ. 8 ಲಕ್ಷದ 30 ಸಾವಿರ ರೂಪಾಯಿ ಪ್ಲಸ್ ಅವ್ರು ಯಾವ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಈ 8 ಲಕ್ಷದ 30 ಸಾವಿರ ರೂಪಾಯಿಗೆ ಅದನ್ನು ಆಡ್ ಮಾಡಿ ಬಂದಿರುವ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ.
ಸರಿ, ಮತ್ತೆ ಇವೆರಡೂ ಪಾಲಿಸಿಗಳಲ್ಲಿ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ. ಅಂದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು. ಮತ್ತೆ ನೀವು ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ, ಆಮೇಲೆ ನನಗೆ ಈ ಪಾಲಿಸಿ ಬೇಡ, ನಾನು ವಾಪಸ್ ಮಾಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂದ್ರೆ ನೀವು ಸರೆಂಡರ್ ಮಾಡಬಹುದು. ಅದೇನು ಅಮೌಂಟ್ ಡಿಡೆಕ್ಟ್ ಮಾಡ್ಬೇಕೋ ಡಿಡೆಕ್ಟ್ ಮಾಡ್ಬಿಟ್ಟು ಮಿಕ್ಕಿದ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಎಲ್ ಐ ಸಿ ಅವರ ಆಧಾರಶೀಲ ಮತ್ತು ಆಧಾರ್ ಸ್ತಂಭ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.